ಹಾಸನಾಂಬ ಉತ್ಸವ ನವೆಂಬರ್ 2ನೇ ತಾರೀಕಿಂದ ನವೆಂಬರ್ 15ವರೆಗೆ. ಮುಂದಿನ ದಿನ 15 2ರಿಂದ 15ನೇ ತಾರೀಕು. ಮೊದಲನೇ ದಿನ ತಮ್ಗೆ ಗೊತ್ತಿದೆ, ಮೊದಲನೇ ದಿನ ಮತ್ತೆ ಕೊನೆಯ ದಿನ ಸಾರ್ವಜನಿಕರಿಗೆ ಪ್ರವೇಶ ಇರಲ್ಲ. ಸೊ ನಂತರದ ಒಂದು ಮಧ್ಯದ ದಿನಗಳಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಕಲ್ಪಿಸಿಕೊಡಲಾಗುತ್ತೆ. ಈಗಾಗಲೇ ಮಾನ್ಯ ಸಚಿವರು ನಮ್ಗೆಲ್ಲ ಸೂಚನೆ ನೀಡಿದಂತೆ ಬಿಇಪಿದು ಮತ್ತೆ ಬಿಇಪಿ ಪಾಸು ಗರ್ಭಗುಡಿ ಬಿಡೋದು ಅದ್ರ ಬಗ್ಗೆ ಏನೇನು ಗೊತ್ತಲಾಗಿದೆ ಅದನ್ನು ನಾವು ತಾವು ಹೇಳಿದ್ರೆ ಕೋಆರ್ಡಿನೇಷನ್ ಅದೆಲ್ಲ ಇಲ್ಲ ಅಂತಂದ್ಬಿಟ್ಟು ಅದೆಲ್ಲ ಸ್ವಲ್ಪ ಸಾರ್ಟ್ ಔಟ್ ಮಾಡ್ಬಿಟ್ಟು ಪ್ರಯತ್ನ ಪಡ್ತೀವಿ. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ದಿಸ್ ಟೈಮ್, ವಾಟ್ ಮೋಸ್ಟ್ ಅಟ್ರಾಕ್ಟಿವ್ ಅಂದ್ರೆ ವಾಟ್ ಬೆಸ್ಟ್ ನಮ್ ಕಡೆಯಿಂದ ಏನ್ ಮಾಡಕ್ಕಾಗುತ್ತೆ ಖಂಡಿತ ನಾವು ಅದನ್ನು ಮಾಡ್ತೀವಿ. ಸೊ ದೇವಿಯವರ ಒಂದು ಆರಾಧನೆ ಮತ್ತೆ ಅವರ ಕೃಪೆ ಎಲ್ಲರಿಗೂ ಸಿಗ್ಲಿ, ಎಲ್ಲರೂ ಅದರಿಂದ ಧನ್ಯರಾಗ್ಲಿ ಅಂತ ಖಂಡಿತ ನಾವು ಒಂದು ಬಹಳ ಆಸಕ್ತಿಯಿಂದ ಅದನ್ನು ಕೆಲಸದಲ್ಲಿ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಈಗಾಗ್ಲೇ ಅಲ್ಲಿ ಏನು ದೇವಸ್ಥಾನದ ನಾವು ಈಗಾಗ್ಲೇ ಭೇಟಿ ನೀಡಿದ್ವಿ ನಮ್ಮ ಅಧಿಕಾರಿಗಳ ತಂಡದೊಂದಿಗೆ. ಅಲ್ಲಿ ದೇವಸ್ಥಾನದ ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನ ಕೈಗೊಳ್ಳೋದ್ರೊಂದಿಗೆ ಇವತ್ತು ಮಾನ್ಯ ಸಚಿವರ ಅನುಮೋದನೆಗೆ ನಾವು ಇಡಬೇಕಾಗಿತ್ತು. ಅನುಮೋದನೆ ದೊರೆತ ನಂತರ ಇವಾಗ ಕೆಲಸಗಳು ಅಂದ್ರೆ ದೇವಸ್ಥಾನ ಸ್ವಲ್ಪ ಏನೇನು ಕೆಲಸ ಕಾರ್ಯಗಳಿದೆ ದುರಸ್ತಿ ಕೆಲಸಗಳು ಅದನ್ನ ಮಾಡ್ತೀವಿ. ಆನಂತರ ಬಿಇಪಿ ಪಾಸ್ದು ಈಗಾಗಲೇ ಹೇಳಿದ್ದಾರೆ ಒಳಗೆ 24x7 ಅದು ಓಪನ್ ಆಗಿರ್ಬೇಕು. ಆಮೇಲೆ ಅರ್ಚಕರನ್ನು ನಾವು ಈ ಸಂದರ್ಭದಲ್ಲಿ ಈ ನಂತರದಲ್ಲಿ ಅವ್ರನ್ನ ಮಾತಾಡಿಸ್ತೇವೆ. ಏನವ್ರು ಬಿಡ್ತಾರೆ ಅದಕ್ಕೆ ಕನಿಷ್ಠ ಎಷ್ಟು ಸಮಯನ ನಿಗದಿ ಮಾಡ್ಲಾಗುತ್ತೆ ಅಂದ್ರೆ ಬೇರೆ ದೇವರನ್ನ ಹಣಿಗೊಳಿಸ್ಲಿಕ್ಕೆ ದೇವರನ್ನ ಅಂದ್ರೆ ಅವ್ರಿಗೆ ಅಲಂಕಾರ ಎಲ್ಲ ಮಾಡ್ಲಿಕ್ಕೆ ಅದು ಕನಿಷ್ಠ ಮೀಸಲಿಟ್ಟು ಉಳಿದ ಸಮಯದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮುಕ್ತವಾದ ಪ್ರವೇಶ ಅಂದ್ರೆ ವಿಪಿ ಪಾಸು ಇರುತ್ತೆ. ಸೊ ಅದನ್ನ ಯಾವ ರೀತಿ ಯಾವುದು ಗೊಂದಲಗಳಿದ್ದಂತೆ ವಿ ಹೋಪ್ ಎಲ್ಲದಕ್ಕೂ ದೇವರ ಆಶೀರ್ವಾದ ಇದೆ ಅಂತಂದ್ಬಿಟ್ಟು ನಾವು ಆ ಭಾವನೆ ಇಟ್ಕೊಂಡು ಮಾಡ್ತೀವಿ. ಚೆನ್ನಾಗಾಗುತ್ತೆ ಅಂತಂದು ಅನ್ಕೊಂಡಿದ್ವಿ. ಆ ನಂತರದಲ್ಲಿ ಈಗ